ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ವಿಷ್ಣುವಿಗೆ ಪ್ರಿಯಳಾದ ತುಳಸಿದೇವಿ ವಿವಾಹವಾಗಿದ್ದು ರಾಕ್ಷಸನನ್ನು. ಆಕೆ ರಾಕ್ಷಸನನ್ನು ವಿವಾಹವಾದರೂ ವಿಷ್ಣುವಿನ ಪೂಜೆ ಕೂಡ ಮಾಡುತ್ತಿದ್ದಳು, ಜೊತೆಗೆ ಪಾತಿವೃತ್ಯ ಧರ್ಮವನ್ನು ಪಾಲಿಸುತ್ತಿದ್ದಳು. ಹಾಗಾದರೆ ವಿಷ್ಣುವಿನ ಭಕ್ತೆ ರಾಕ್ಷಸನನ್ನು ವಿವಾಹವಾಗಲು ಕಾರಣವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧರ್ಮಧ್ವಜನೆಂಬ ಒಬ್ಬ ರಾಜನಿದ್ದ. ಅವನ ಪತ್ನಿ ಮಾಧವಿ, ಅವರಿಗೆ ಜನಿಸಿದ ಮಗಳೇ ತುಳಸಿ. ತುಳಸಿ ನೋಡಲು ಎಷ್ಟು ಸುಂದರವಾಗಿದ್ದಳು ಅಂದರೆ ಆ ರಾಜ್ಯದಲ್ಲಿ ಆಕೆಯನ್ನ ಬೇರೆಯವರಿಗೆ ಹೋಲಿಸಿ ಮಾತನಾಡುವುದಕ್ಕೆ ಆಗುತ್ತಲೇ ಇರಲಿಲ್ಲ. ಅಂಥ ಸೌಂದರ್ಯವನ್ನು ಹೊಂದಿದ್ದಳು. ದಿನಗಳೆದಂತೆ ಆಕೆಯ ಸೌಂದರ್ಯ ಇಮ್ಮಡಿಯಾಯಿತು. ಒಮ್ಮೆ ಆಕೆ ತಂದೆಯನ್ನ ಕುರಿತು ನಾನು ತಪಸ್ಸು ಮಾಡಲು ಬದ್ರೀವನಕ್ಕೆ ಹೋಗುತ್ತೇನೆಂದು ಹೇಳುತ್ತಾಳೆ. ಆಗ ರಾಜ, ಮಗಳೇ ನಿನಗೆ ಯಾವುದರ ಕಡಿಮೆ ಇದೆ? ನೀನು ಯಾರಿಗಾಗಿ ಮತ್ತು ಯಾವುದಕ್ಕಾಗಿ ತಪಸ್ಸು ಮಾಡಲು ಹೊರಟಿರುವೆ ಎಂದು ಕೇಳುತ್ತಾನೆ. ಅದಕ್ಕೆ ತುಳಸಿ, ನೀವು ನನಗೇನು ಕಡಿಮೆ ಮಾಡಿಲ್ಲ, ನನಗೆ ಬೇಕಾದ ಎಲ್ಲ ಸೌಲಭ್ಯಗಳು ಇಲ್ಲಿದೆ, ಆದರೆ ಮನಃಶಾಂತಿಗಾಗಿ ನಾನು ತಪಸ್ಸು ಮಾಡಲು ಹೊರಟಿರುವೆ ಎಂದು ಬದ್ರೀವನಕ್ಕೆ ಹೋಗುತ್ತಾಳೆ. ಅಲ್ಲಿ ಹೋಗಿ ದೇವರನ್ನ ಕುರಿತು ತಪಸ್ಸು ಮಾಡುತ್ತಾಳೆ. ಹಲವು ವರ್ಷಗಳ ಬಳಿಕ ಬ್ರಹ್ಮ ಪ್ರತ್ಯಕ್ಷನಾಗಿ ಏನು ಬರಬೇಕೆಂದು ಕೇಳುತ್ತಾನೆ. ಆಗ ತುಳಸಿ, ನಾನು ಕಳೆದ ಜನ್ಮದಲ್ಲಿ ಗೋಪಿಕೆಯರಲ್ಲಿ ಒಬ್ಬಳಾಗಿದ್ದೆ, ಗೋಕುಲ ನನ್ನ ನಿವಾಸವಾಗಿತ್ತು, ಆದರೆ ರಾಧೆ ನನಗೆ ನೀನು ಮುಂದಿನ ಜನ್ಮದಲ್ಲಿ ಮಾನವಳಾಗಿ ಜನಿಸು ಎಂದು ಶಾಪ ನೀಡಿದಳು. ಈ ಕಾರಣಕ್ಕೆ ನಾನು ಈ ಜನ್ಮದಲ್ಲಿ ಮಾನವಳಾಗಿ ಜನಿಸಿದ್ದೇನೆ, ಆದರೆ ನನಗಿನ್ನೂ ಕೃಷ್ಣನ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ. ಈ ಜನ್ಮದಲ್ಲೂ ನಾನು ಕೃಷ್ಣ ಅಂದರೆ ವಿಷ್ಣುವಿನ ಪತ್ನಿಯಾಗಲು ಬಯಸುತ್ತೇನೆ ಎನ್ನುತ್ತಾಳೆ. ಆಗ ಬ್ರಹ್ಮ, ಪೂರ್ವಜನ್ಮದಲ್ಲಿ ರಾಧೆಯಿಂದ ಶಾಪಕ್ಕೀಡಾದ ಸುಧಾಮನೆಂಬುವನು ಈ ಜನ್ಮದಲ್ಲಿ ಶಂಖ ಚೂಡನೆಂಬ ರಾಕ್ಷಸನಾಗಿ ಜನಿಸಿದ್ದಾನೆ, ಕೃಷ್ಣನ ಅಂಶವಾಗಿದ್ದಾನೆ, ನೀನು ಅವರನ್ನು ವರಿಸು ಎಂದು ಹೇಳುತ್ತಾನೆ. ಬದ್ರೀವನದಲ್ಲಿ ತುಳಸಿ ಮತ್ತು ಶಂಖಚೂಡನ ಭೇಟಿಯಾಗುತ್ತದೆ, ಇಬ್ಬರು ಗಂಧರ್ವ ವಿವಾಹವಾಗುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.